अदमारु पूर्णप्रज्ञा विद्यासंस्थे चोच्चल विद्यालय सुमारु 2.5 कोटि रूपाय वेच्चद अंतस्तिन पूर्णप्रज्ञा एलकेजि युकेजि ब्लॉक के अदमारु मठाधीशरद श्री विश्वप्रिय तीर्थ श्रीपादरु शिलान्यासवन्न नेरवेरिसिदरु। ಇದೇ ವೇಳೆ ಆಶೀರ್ವಚನ ನೀಡಿದ ಅವರು ದೈಹಿಕ ಆಂತರಿಕ ಬಾಹ್ಯವಾಗಿ ಉಭಯ ದೃಷ್ಟಿಯಿಂದ ಪಾವಿತ್ರ್ಯತೆ ಕೊಡುವುದು ತಿಳುವಳಿಕೆ ಹಾಗಾಗಿ ಜ್ಞಾನಿಗಳು ಎಂದಿದ್ರು ಪವಿತ್ರರು ಮಕ್ಕಳಿಗೆ ಎಳವೆಯಲ್ಲಿಯೇ ಸಂಸ್ಕಾರ ನೀಡಬೇಕು ದೈಹಿಕ ಆಂತರಿಕ ಮಾನಸಿಕ ಆರೋಗ್ಯ ಸಹಿತ ಸರ್ವತೋಮುಖ ಅಭಿವೃದ್ಧಿ ಸಿಗೋದನ್ನೇ ಶಾಲೆ ಅಂತಾರೆ ಎಂದರು। ಮನೆಯಲ್ಲಿ ಶಿಕ್ಷಣ ಸಿಗುವುದಿಲ್ಲ ಅದಕ್ಕೋಸ್ಕರ ನಾವಾದರೂ ಕೊಡದೇನಂತ ಉದ್ದೇಶದಿಂದ ಮಕ್ಕಳನ್ನು ಮನೆಯಿಂದ ಇಲ್ಲಿ ಹೇಳ್ಕೊಂಡು ಬಂದು ಮನೆಯಲ್ಲಿ ಈಗಿನ ವಾತಾವರಣದಲ್ಲಿ ರಾಮಾಯಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕೃಷ್ಣಾಯಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ಭಾಗವತ ಅಂತ ಹೆಸರೇ ಕೇಳಲಿಲ್ಲ ವ್ಯಾಸರಂದ್ರೆ ಯಾರು ಅಂತ ಕೇಳತಕ್ಕಂತ ಪ್ರಸಂಗ ಬಂದಿರುವಾಗ ಯಾವ ಜಾಗದಲ್ಲಿ ಮಗುವಿಗೆ ಸರ್ವತೋಮುಖವಾದ ಅಭಿವೃದ್ಧಿ ಸಿಗುತ್ತೋ ಅದನ್ನು ಶಾಲೆ ಅನ್ನತಕ್ಕಂತ ಎರಡೇ ಅಕ್ಷರದಿಂದ ಹಿಂದಿನವರು ಕರೆದುಕೊಂಡು ಬಂದಿದ್ದಾರೆ। ಆದ್ದರಿಂದ ದೈಹಿಕವಾಗಿ ಆಂತರಿಕವಾಗಿ ಬರೇ ದೇಹ ಬೆಳೆದ್ರೆ ಸಾಲದು ಆಂತರಿಕವಾಗಿ ಜೀವನೂ ಬೆಳೆಯಬೇಕು ಬರೇ ಜೀವ ಬೆಳೆದರೂ ಸಾಲದು ಅದಕ್ಕೆ ಸರಿಯಾಗಿ ದೇಹವೂ ಬೆಳೆಯಬೇಕು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಕೂಡ ನಮ್ಮ ಮಕ್ಕಳಿಗೆ ಸಿಕ್ಕಿದಾಗ ಮಾತ್ರ ನಮ್ಮ ದೇಶ ಪ್ರಪಂಚದಲ್ಲಿ ಸ್ಪರ್ಧೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ। ಆ ದೃಷ್ಟಿಯಿಂದ ನನ್ನ ಗುರುಗಳು ತನ್ನದೊಂದು ಅಳಿಲ ಉಳಾಂಗಣ ಕ್ರೀಡಾಂಗಣ ಎನ್ಎಸ್ಎಸ್ ಕೊಠಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬಲ್ಲ ಜೆರಾಕ್ಸ್ ವ್ಯವಸ್ಥೆ ಗ್ರಂಥಾಲಯ ಸೌಲಭ್ಯಗಳ ಉದ್ಘಾಟನೆ ಮತ್ತು ಶ್ರೀಪಾದರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೀಡ್ತಾ ಇರುವ ನೂತನ ಬಸ್ ಒಂದರ ಹಸ್ತಾಂತರವು ಈ ಸಂದರ್ಭದಲ್ಲಿ ನಡೆಯಿತು। ಅದಮಾರು ಪೂರ್ಣಪ್ರಜ್ಞಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಎಂ ರಾಮಕೃಷ್ಣ ಪೈ ಆಂಗ್ಲ ವಿಭಾಗ ಮುಖ್ಯಸ್ಥೆ ಲಕ್ಷ್ಮಿ ಉಡುಪ ಮತ್ತಿತರರು ಉಪಸ್ಥಿತರಿದ್ದರು। ಸುರೇಶ್ ಶರ್ಮಾಳ್ ವಿ4 ನ್ಯೂಸ್ 24/7 ಪಡುಬಿದ್ರೆ।